ಇಬ್ಬರು ಕರ್ನಾಟಕದ ನಾಗರಿಕರ ಕರ್ನಾಟಕದಿಂದ ಬಂದಂತ ಸ್ಯಾಂಪಲ್ ಗಳ ಬಗ್ಗೆ ಕನ್ಫರ್ಮೇಷನ್ ಮಾಡಿದ್ದಾರೆ. This video is sponsored by Albeck Family Restaurant, Heritage Ceramic and Sanitation, Mother Choice, Hope Chest Hospital, Tint Ladies Fashion and NPS Degree College. Umrikon bagge ibru Karnataka nagrikara Karnataka inda bandanta sample gala bagge confirmation madidare. Adralli yavade ವಿವರಗಳನ್ನು ಕೊಟ್ಟಿಲ್ಲ ಮತ್ತು ಇನ್ನೂ ಲ್ಯಾಬ್ ರಿಪೋರ್ಟ್ ಕೂಡ ಇನ್ನೂ ಬಂದಿಲ್ಲ, ಅಫಿಷಿಯಲ್ ಆಗಿ ಬಂದಿಲ್ಲ. ಆದರೆ ಎರಡು ಮೊದಲನೇ NIPC ಸ್ಯಾಂಪಲ್ಗಳನ್ನು ಕೇಂದ್ರ ಸರ್ಕಾರಕ್ಕೆ ಅವರು ಏನು ಕೊಟ್ಟಿದ್ದಾರೆ ಅದರಲ್ಲಿ ಎರಡು ಕೂಡ ಕರ್ನಾಟಕದಲ್ಲಿರುವಂಥದ್ದು. ಇದರ ಬಗ್ಗೆ ನಾನು ಇವತ್ತು ನಮ್ಮ ಆರೋಗ್ಯ ಸಚಿವರು ಕೂಡ ಮಾತಾಡಿದ್ದೇನೆ ಮತ್ತು ಚೀಫ್ ಸೆಕ್ರೆಟರಿ ಕೂಡ ಮಾತಾಡಿದ್ದೇನೆ. ಇದರ ಸಂಪೂರ್ಣವಾದಂತ ವಿವರವನ್ನು ನಾಳೆವರೆಗೂ ಪಡ್ಕೊಳ್ಳಿ, ಕೇಂದ್ರ ಸರ್ಕಾರದಿಂದ ಪಡ್ಕೊಳ್ಳಿ ಮತ್ತು ನಮ್ಮಲ್ಲಿರುವಂತಹ ಎಲ್ಲ ಮಾಹಿತಿಗಳನ್ನು ಕೂಡ ಪಡ್ಕೊಳ್ಳಿ. ನಾಳೆ ಎಕ್ಸ್ಪರ್ಟ್ಸ್ ಒಂದು ಸಭೆಯನ್ನು ಮಾಡಿ ಈ ರೀತಿ ಹೊಸ ತಳಿಗಳು ಏನೋ ಸ್ಟ್ರೇನ್ಗಳು ನಮ್ಮ ರಾಜ್ಯದಲ್ಲಿ ಈಗ ಕಾಣಿಸ್ಕೊಂಡಿದೆ, ಇದನ್ನು ಯಾವ ರೀತಿ ನಾವು ನಿಯಂತ್ರಣ ಮಾಡಬೇಕು, ಇದನ್ನು ಹೆಂಗೆ ತಡೆಗಟ್ಟಬೇಕು ಅನ್ನುವಂಥದ್ರ ಬಗ್ಗೆ ನಮ್ಮ ಸ್ಟ್ರಾಟಜಿ ಏನಿರಬೇಕು, ನಮ್ಮ ಇದರ ಬಗ್ಗೆ ಕ್ರಮಗಳೇನಿರಬೇಕು ಅನ್ನುವಂಥದ್ರ ಬಗ್ಗೆ ಸಂಪೂರ್ಣವಾಗಿ ನಾಳೆ ತುರ್ತು ಸಭೆಯನ್ನು ಕರೆದಿದ್ದೇನೆ. ಅಲ್ಲಿ ಸಂಪೂರ್ಣವಾಗಿ ವಿವರವಾಗಿ ಮಾತನಾಡಿ ಒಂದು ಹೊಸ ಮಾರ್ಗಸೂಚಿಗಳನ್ನು ನಾವು ಕೊಡುವಂಥ ಅವಶ್ಯಕತೆ ಇದೆ ಅಂತ ನನಗೆ ಅನಿಸ್ತಾ ಇದೆ. ಇದುವರೆಗೂ ಪ್ರಾಥಮಿಕ ಮಾಹಿತಿಯಲ್ಲಿ ಬೇರೆ ಬೇರೆ ದೇಶದಲ್ಲಿರುವಂತಹದ್ರ ಬಗ್ಗೆ ಅತ್ಯಂತ ಪ್ರಾಥಮಿಕ ಮಾಹಿತಿಯಲ್ಲಿ ಇದು ಸ್ಪ್ರೆಡ್ ಆದರೂ ಕೂಡ ಬಹಳ ದೊಡ್ಡ ಹಾಸ್ಪಿಟಲೈಸೇಷನ್ ವಯಸ್ಸು ಆ ಮಟ್ಟಕ್ಕೆ ಹೋಗೋದಿಲ್ಲ ಅನ್ನುವಂಥದ್ದು. ಕರ್ನಾಟಕದಲ್ಲಿ ಮೊದಲ ಪ್ರಕರಣ ಇದರ ಬಗ್ಗೆ ನಾನು ಅಕಸ್ಮಾತ್ವಾಗಿ ನನಗೆ ಸಿವಿಲ್ ಏವಿಯೇಷನ್ ಮಂತ್ರಿಗಳು ಕೂಡ ಸಿಕ್ಕಿದ್ರು, ಅವರು ಎಲ್ಲವನ್ನೂ ಕೂಡ ಗಮನಿಸಿ ನಮ್ಮ ದೇಶಕ್ಕೆ ಬರುವಂತಹ ಈ 12 ಪ್ಯಾಸೆಂಜರ್ ಎಷ್ಟಿದ್ದಾರೆ ಏನಿದ್ದಾರೆ, ಬೇರೆ ರಾಜ್ಯಗಳಿಂದ ಬರುವಂತಹ ಪ್ಯಾಸೆಂಜರ್ಸ್ ಮತ್ತು ಕೆಲವೆಲ್ಲ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಿಂದೆಲ್ಲ ಮಿಕ್ಸ್ ಆಗಿ ಬರ್ತಾರೆ. ಸೊ ಇದನ್ನು ಸಮಗ್ರವಾಗಿ ಅಧ್ಯಯನ ಮಾಡಿ ನಾವು ತೀರ್ಮಾನವನ್ನು ನಾವು ಮಾಡ್ತೀವಿ ಅಂತ. NCBS ಲ್ಯಾಬ್ ರಿಪೋರ್ಟ್ ರಿಗಾರ್ಡಿಂಗ್ ಒಮಿಕ್ರಾನ್ ಸ್ಟ್ರೇನ್ಸ್ ವಿಚ್ ಆರ್ ಫೌಂಡ್ ಇನ್ ಬೈ 2% ಇನ್ ಕರ್ನಾಟಕ ಆ್ಯಂಡ್ ದೇ ಆರ್ ಜಸ್ಟ್ ಮೆನ್ಷನ್ ದಿ ಸ್ಯಾಂಪಲ್ಸ್ ಅಂಡ್ ದಿ ಏಜ್ ದೇ ಆರ್ ನಾಟ್ ಗಿವನ್ ಎನಿ ಡೀಟೇಲ್ಸ್ ಬಟ್ ಹೌಎವರ್ ವಿ ಆರ್ ವೆರಿ ಅಲಾರಾಮ್ ಆ್ಯಂಡ್ ಕಾಷಿಯಸ್ ಆ್ಯಂಡ್ ಆಫ್ ಡಿಸ್ಕಸ್ ವಿತ್ ಯೂನಿಯನ್ ಹೆಲ್ತ್ ಮಿನಿಸ್ಟರ್ ಆ್ಯಂಡ್ ಇಟ್ ಇಸ್ ಆನ್ ದ ಡಿಟೇಲ್ಸ್ ದ ಲ್ಯಾಬ್ ಡಿಟೇಲ್ಸ್ our duty is now to see that not only these 2% otherwise also to track and trace such strains wherever it is found and their contacts. We are already doing the tracking and tracing of international travelers and we are holding a meeting tomorrow with all these details and we will come out with new SOPs as far as the Omicron is concerned and we are trying to get the experts' view and Government of India's guidelines also in this. Tomorrow comprehensively will be with this.